ಜಿಲ್ಲೆಯ ಔರಾದ್ ತಾಲೂಕಿನ ವಂಟ್ಕಾವ ಗ್ರಾಮದಲ್ಲಿರುವಂತಹ ಪಶು ಇಲಾಖೆ ಆಸ್ಪತ್ರೆ ಸಂಪೂರ್ಣ ಸ್ಥಿತಿಲಗೊಂಡಿದ್ದು ಸಿಬ್ಬಂದಿ ಜೀವ ಭಯದಲ್ಲೇ ಕಾರ್ಯವನ್ನು ನಿರ್ವಹಿಸುವ ಅನಿವಾರ್ಯತೆ ಎದುರಾಗಿದೆ. 1995ರಲ್ಲಿ ನಿರ್ಮಾಣವಾಗಿರುವಂತಹ ಪಶು ಆಸ್ಪತ್ರೆ ಕಳೆದ 5-6 ವರ್ಷಗಳಿಂದ ದುಸ್ಥಿತಿಯ ಹಂತವನ್ನ ಹೋಗಿ ತಲುಪಿದೆ. ಆದರೆ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡ್ತಾ ಬಂದಿದ್ದು ಜೀವ ಭಯದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದೇವೆ. ಪಶುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಹಾಗೂ ಇನ್ನಿತರ ಕೆಲಸ ಕಾರ್ಯ ಮಾಡಲು ಆಗದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ ಇದರ ಇದೀಗ ನಿರಂತರ ಮಳೆ ಕೂಡ ಆಗ್ತಾ ಇದೆ. ಇದರ ಪರಿಣಾಮ ಮೇಲ್ಛಾವಣಿ ಸೋರ್ತಾ ಇದ್ದು ಮೇಲ್ಛಾವಣಿ ಕುಸಿಯೋ ಹಂತವನ್ನ ಹೋಗಿ ತಲುಪಿದೆ. ನಿರಂತರವಾಗಿ ಸೋರ್ತಾ ಇರುವಂತಹ ಪರಿಣಾಮ ಕೊಠಡಿಯ ಹೊರಗೆ ಕುಳಿತುಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಷ್ಟು ದಿನ ಜಾಗದ ವಿಚಾರಕ್ಕಾಗಿ ನೂತನ ಪಶು ಆಸ್ಪತ್ರೆಯ ನಿರ್ಮಾಣ ಕಾರ್ಯ ನಡೆದಿರಲಿಲ್ಲ. ಆದರೆ ಈಗ ನೂತನ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಹಾಕಿದ್ರು ಕೂಡ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭ ಮಾಡಲಾಗುವುದು ಅಂತ ಹೇಳಿ ಪಶು ಇಲಾಖೆಯ ಉಪನಿರ್ದೇಶಕ ನರಸಪ್ಪ ತಿಳಿಸಿದ್ದಾರೆ. ಹೊರಗೆ ಕೂಡತ್ರಿ ಹೊರಗೆ ಮಳಿ ನೀರು ಬಿಲ್ಡಿಂಗ್ ಎಲ್ಲ ಬಿಲ್ಲಪ್ಪ ಒಳಗಡೆ ಎಲ್ಲ ಕೊಡ್ತಾ ಇದ್ದೀವಿ. ಮೂವ್ ಆಗ್ಬಾರ್ದ ನಾಲಿನ ಸ್ವಲ್ಪ ಮತ್ತ ನಾಲಿನ ಸತ್ನು ಬೀಳತ್ತವ ನಮ್ಗೆ ಕೂಡ್ಲಾಕ್ ಬಹಳ ಅಂಜಿಕೆ ಆಗ್ಲತ್ತೆ. ಮತ್ತ ದನಗಳಿಗೆ ಈಗ ಯಾವ ದನಗಳ ಟ್ರೀಟ್ಮೆಂಟ್ ಸಲಕ್ಕೆ ಬಂದದಂದ್ರೆ ಅವ್ರಿಗ ಪ್ರಾಬ್ಲಮ್ ಆಗ್ಲತ್ತದ, ಈಗ ರೈತರಿಗೆ ಪ್ರಾಬ್ಲಮ್ ಆಗ್ಲತ್ತದ. ಈಗ ಮೊದಲೇ ನಮ್ಮ ನಮ್ದು ಚಿಕಿತ್ಸಾಲಯ ಹೆಸರು ಮೇಲೆ ಲ್ಯಾಂಡ್ ಇದ್ದಿಲ್ಲ ಅಂತ ಎರಡು ಸರ್ತಿ ಬಜೆಟ್ ಬಂದು ವಾಪಸ್ ಹೋಗಿದೆ. ಈಗ ನಮ್ದು ಗೌರ್ಮೆಂಟ್ ಇದು ನಮ್ಮ ಚಿಕಿತ್ಸಾಲಯ ಹೆಸರು ಮೇಲೆ ಆಲ್ರೆಡಿ ಲ್ಯಾಂಡ್ ಅಲಾಟ್ ಆಗ್ಯದ. ಡಿ ಸಿ ಸಾಹೇಬ್ ಕಡೆಯಿಂದ ಆಗ್ಯದ, ಪಾನಿದಾಗ ಹೆಸರು ಇದು ಬಂದದ, ನಮ್ಮ ದವಾಖಾನೆ ಹೆಸರು ಬಂದದ. ಆಲ್ರೆಡಿ ಬಜೆಟ್ ಇಟ್ಟಿಂದದ, ಅದು ಒಂದು ಚಂದ ದವಾಖಾನೆ ಅದು ಕಟ್ಕೊಂಡು ಕೊಟ್ಟದಂದ್ರೆ ಈಗ ಎಲ್ಲರಿಗೆ ಬರೋ ರೈತರಿಗೆ ದನಗಳಿಗೆ ಮತ್ತು ಕೆಲಸ ಮಾಡೋರು ಎಲ್ಲ ಸಿಬ್ಬಂದಿಗೆ ಅದು ಅನುಕೂಲ ಆಯ್ತದ ಅಂತ ನಮಗೆ. ಇದು ಆಕ್ಚುಲಿ ವಿಲೇಜ್ ಅಸಿಸ್ಟೆಂಟ್ ಬಿಲ್ಡಿಂಗ್ ಅದ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಇಲ್ಲ ಇದು. ಮತ್ತು ಇಲ್ಲ ದವಾಖಾನೆ ಸ್ಯಾಂಕ್ಷನ್ ಆಗಿದ ಮೇಲೆ ಬೇರೆ ಯಾವ್ದು ಬಿಲ್ಡಿಂಗ್ ಇಲ್ಲ ಅಂತ ಇಲ್ಲೇ ಜಾಗ ಕೊಟ್ಟರು ಸರ್, ಪಂಚಾಯತ್ ಬಿಲ್ಡಿಂಗ್ ಅದ ಸರ್. ಈಗ ಸರ್ ಆಲ್ಮೋಸ್ಟ್ 94 ಹಿಡಿದು ಇದು ಹಾಸ್ಪಿಟಲ್ ರನ್ನಿಂಗ್ ಇದೆ ಸರ್, ನಾ ಬಂದು 2 ವರ್ಷ. ಇದು ಆಲ್ಮೋಸ್ಟ್ ಸರ್ ಎಲ್ಲರಿಗೆ ಪಂಚಾಯತಿಗೆ ಕೊಟ್ಟಿದ್ದೀವಿ, ನಮ್ಮ ಹೈಯರ್ ಆಫೀಸರಿಗೂ ಇದು ಕೊಟ್ಟಿದ್ದೀವಿ ಸರ್. ಸರ್ ಇನ್ನೊಂದು ಕಂತಪ್ಲಿಂದ ಮುಸ್ಲಿಂ ಸರ್ ಬಿಲ್ಡಿಂಗ್ ಬಂದು ಹೊಸ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.